ಸ್ಟ್ಯಾಂಡರ್ಡ್ ವರ್ಕ್ ಮಾಡಿದ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಸೊ ಇವತ್ತಿನ ಜನರೇಷನ್ ಅವರು ಆ ರೀತಿ ಎಲ್ಲ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅದ್ಭುತ ಅಸೋಸಿಯೇಟ್ ಡೈರೆಕ್ಟರ್ಗಳು. ಸೊ ಅವ್ರುಗಳೇ ಮುಂದೆ ಡೈರೆಕ್ಟರ್ಗಳಾಗಿದ್ದು. ಸೊ ಈ ಕತೆ ನನಗೆ, ನಾನು ಆ್ಯಕ್ಟ್ ಮಾಡ್ಬೇಕಂತ ಬಂದಾಗ ನನಗೆ ಇದೊಂದು ಯೋಚನೆ ಬಂದು, ನಾನು ಹೊನ್ನವಳ್ಳಿ ಅವ್ರನ್ನ ಕಾಸ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸಜೆಸ್ಟ್ ಕೂಡ ಮಾಡಿದ್ದೆ ಅವಾಗ. ಬಟ್ ಸಿನಿಮಾ ಶೂಟ್ ಮಾಡ್ತಾ ಮಾಡ್ತಾ ನಮ್ಗೆ ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳ್ತಾಯಿದ್ರು. ಸೊ ಈ ಜನ್ರೇಷನಲ್ಲಿ ಹೆಂಗೆ ಅಂತಂದ್ರೆ, ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರೆ ನೆಕ್ಸ್ಟ್ ಸೀದಾ ಡೈರೆಕ್ಟರ್ ಆಗಿ ಕೊಟ್ಬಿಡ್ತಾರೆ ಸೀದಾ. ಬೈ ಚಾನ್ಸ್ ಶೂಟಿಂಗ್ ಸ್ಪಾಟಲ್ಲಿ ಇನ್ ಕೇಸ್ ಆ್ಯಕ್ಟ್ರು ಡೈರೆಕ್ಟ್ರು ಒಬ್ಬನೇ ಆಗಿ ಅವ್ನು ಆ್ಯಕ್ಟ್ ಮಾಡ್ತಿದ್ದಾಗ ಯಾರೋ ಒಬ್ಬ ಸ್ಟ್ಯಾಂಡ್ ಡೈರೆಕ್ಟ್ರು ಒಂದು ಶಾರ್ಟ್ ಆ್ಯಕ್ಷನ್ ಹೇಳಕ್ಕೆ ಅವಕಾಶ ಸಿಕ್ಬಿಟ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಫೋನ್ ಮಾಡ್ಬಿಡ್ತಾರೆ, ಅಣ್ಣ ಡೈರೆಕ್ಟರ್ ಆಗ್ಬಿಟ್ಟಿದ್ದೀನಿ ನಾನು, ದುಡ್ಡು ರೆಡಿ ಮಾಡ್ಕೊಳ್ಳಿ ಅಂತ. ಬಟ್ ಆಗ ಹಂಗಿರಲಿಲ್ಲ, ತುಂಬ ಪ್ರೊಫೆಷ್ನಲ್ ಆಗಿ ಎಷ್ಟೋ ವರ್ಷಗಳು ತಪ್ಪಸ್ಸದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಾನ್ಸ್ ಸಿಗೋದೇ ದೊಡ್ಡದು. ಅದಾದ್ಮೇಲೆ ಅಸೋಸಿಯೇಟ್ ಆದ ಅಂತಂದ್ರೆ ನೆಕ್ಸ್ಟ್ ಇವ್ನು ಡೈರೆಕ್ಟರ್ ಆಗೇ ಆಗ್ತಾನೆ ಅನ್ನೋದು. ಅದಾದ್ಮೇಲೆ ಎಷ್ಟೋ ವರ್ಷಗಳು ಕೆಲಸ ಮಾಡ್ತಾ ಇದ್ರು. ಒಟ್ಟಾರೆ ಇದ್ರ ಜರ್ನಿಯೇ ಆ್ಯಕ್ಚುಲಿ ಹರಿಕತೆ ಅಲ್ಲ ಗಿರಿಕತೆ. ಬಟ್ ಇವತ್ತಿನ ಜನ್ರೇಷನಲ್ಲಿ ಅದನ್ನು ತುಂಬ ತಮಾಷೆಯಾಗಿ ತುಂಬ ಹ್ಯೂಮರಸ್ ಆಗಿ ಅದನ್ನು ಹೇಳಿ ಕಟ್ಕೊಟ್ಟಿದ್ದೀವಿ ಈ ಕತೆನ. ಸೊ ಅಧ್ಯಕ್ಷರಿಗೆ ಆಮೇಲೆ ಬರ್ತೀವಿ ಲಾಸ್ಟಲ್ಲಿ. ಫಸ್ಟ್ ನಮ್ಮ ನಿರ್ಮಾಪಕರು ಸಂದೇಶ್ ಅಣ್ಣ, ನಾನು ಆಗಲೇ ಒಂದು ರೌಂಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳಾಗಿದೆ, ಇನ್ನೂ ಒಂದು ರೌಂಡ್ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಎಷ್ಟೋ ಜನ ಹೊಸ ಕಲಾವಿದರುಗಳಿಗೆ ಈ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಅವರ ಟ್ಯಾಲೆಂಟನ್ನು ತೋರಿಸೋದಕ್ಕೆ. ಎಕ್ಸಾಂಪಲ್, ನಮಗೆ ಸ್ಟಾರ್ಟಿಂಗಲ್ಲಿ ವಿವೇಕ್ ಮಾಡಿದಂಥ ಒಂದು ಪರ್ಫಾರ್ಮೆನ್ಸೇ ನಾನು ಹೇಳ್ತಾ ಇರೋದು. ಸಿನಿಮಾದಲ್ಲೂ ಕೂಡ ಅದೇ ರೀತಿಯೊಂದು ಮಾಡಿದ ನಾನು ತುಂಬ ಚೆನ್ನಾಗಿ. ಸೊ ಅದಕ್ಕೆ ನಮ್ಮೆಲ್ಲರ ನಮ್ಮ ಇಡೀ ತಂಡದ ಪರವಾಗಿ ಥ್ಯಾಂಕ್ಸ್ ಅಣ್ಣ, ನಿಮ್ಮ ಕಡೆಯಿಂದ ಎರಡು ಮಾತು.